ಅಕಾಡೆಮಿ ಹೊಸ ಓದು ನಡೆಸುತ್ತಿರುವಂತಹ ಈ ಸರಣಿ ಕಾರ್ಯಕ್ರಮದ 7ನೇ ಕಾರ್ಯಕ್ರಮ ಇದಕ್ಕೆ ನಾವು ಸಾಹಿತ್ಯದ ಯಾವ ಪ್ರಕಾರವನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡುತ್ತಿದ್ದಾಗ ಸಂಶೋಧನೆ ಈ ಕ್ಷೇತ್ರವನ್ನು ಇದರಲ್ಲಿ ನಾವು ಇನ್ನು ಕೂಡ ಚರ್ಚೆ ನಡೆದಿಲ್ಲ ಅಂತ ಅನ್ಸಿ ನಮ್ಮ ಸಂಶೋಧನೆಯನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೋ ಈ ಸಂದರ್ಭದಲ್ಲಿ ಯಾವುದನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡ್ತಾ ಇದ್ದಾಗ ಮೇಷ್ಟ್ರು ಕೆವೈನ್ ಅವರು ಈ ವೇಣುಗೋಪಾಲ್ ವಹಿನಿಯವರ ಪಳಿಯನ್ನರು ಮತ್ತು ಈ ದ್ರೌಪದಿ ಅನ್ನುವಂತ ಕೃತಿಯನ್ನು ತುಂಬ ಮಹತ್ವವಾದದ್ದು ಇದನ್ನು ಕುರಿತು ಅಕಾಡೆಮಿ ಚರ್ಚೆ ಮಾಡೋದು ಒಳ್ಳೆಯದು ಅಂತ ಹೇಳಿದರು ಹಾಗಾಗಿ ಅವರ ಶುಭಾರಸಿನ ಮೇರೆಗೆ ಮಷ್ಟು ಇದು ಬಹಳ ಮಹತ್ವದ ಕೃತಿ ಆದ್ರಿಂದ ಇದರ ಬಗ್ಗೆ ಚರ್ಚೆ ಮಾಡೋದು ಒಳಿತು ಅಂತ ಹೇಳಿ ನಾವು ಇದನ್ನ ಆಯ್ಕೆ ಮಾಡ್ಕೊಂಡ ಈ ಕೃತಿಯನ್ನು ಕುರಿತು ಇದಕ್ಕೆ 2010ನೇ ಸಾಲಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪುಸ್ತಕ ಬಹುಮಾನವು ಕೂಡ ಇದಕ್ಕೆ ಬಂದಿದೆ ಇಂದು ಈ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಬಂದಿರುವಂತ ಡಾಕ್ಟರ್ ಪಿ ವಿ ಸಿ ನಾಗೇಂದ್ರ ಕುಮಾರ್ ಅವರು ದಯಮಾಡಿ ವೇದಿಕೆಗೆ ಬರಬೇಕಾಗಿ ಅವರಲ್ಲಿ ನಾನು ಕೋರಿಕೊಳ್ಳುತ್ತೇನೆ ಈ ಸಂಶೋಧನಾ ಕೃತಿಯನ್ನು ಕುರಿತು ಮಾತನಾಡಲಿಕ್ಕೆ ಬಂದಿರುವಂತ ಡಾಕ್ಟರ್ ಬಿ ಸಿ ನಾಗೇಶ್ ಕುಮಾರ್ ಅವರು ನಾಗೇಂದ್ರ ಕುಮಾರ್ ಅವರಿಗೆ ಅಕಾಡೆಮಿಯ ಪರವಾಗಿ ಮತ್ತು ನಾನು ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳಾದಂಥ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂಥ ಕ್ರಿಯಾಶೀಲ ಅಧ್ಯಕ್ಷರಾಗಿರುವಂತಹ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿ ಅವರು ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ ಹಾಗೆ ರಿಜಿಸ್ಟರ್ ಆಗಿರುವಂತಹ ಸಿ ಎಚ್ ಭಾಗ್ಯ ಮೇಡಮ್ ಅವರು ಈ ಕಾರ್ಯಕ್ರಮದ ಒಟ್ಟು ರೂಪರೇಷೆಯನ್ನು ಮಾಡುವಂಥವರು ಅವರಿಗೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಮತ್ತು ಅಕಾಡೆಮಿಯ ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೆಯೇ ಈ ಕಾರ್ಯಕ್ರಮಕ್ಕೆ ನನ್ನ ಪ್ರೀತಿಯ ಗುರು ಡಾಕ್ಟರ್ ಕೆ ವೈ ನಾರಾಯಣ ಸ್ವಾಮಿ ಅವರು ಅವರು ಬಂದಿರೋದು ಈ ಕಾರ್ಯಕ್ರಮದ ಮೆರುಗನ್ನೇ ಹೆಚ್ಚಿದೆ ಹಾಗಾಗಿ ನನ್ನ ಗುರುವಿಗೆ ಪ್ರೀತಿಯ ಸ್ವಾಗತವನ್ನು ಕೂಡ ಕೋರ್ತೇನೆ ಇದು ಪಳಿಯನ್ನರು ಮತ್ತು ದ್ರೌಪದಿ ಎನ್ನುವಂಥ ಸಂಶೋಧನಾ ಕೃತಿ ನಮಗೆ ಸಂಶೋಧನೆ ಅಂದ ತಕ್ಷಣವೇ ಯಾವುದೋ ವಿಶ್ವವಿದ್ಯಾಲಯಕ್ಕೆ ಪಿ ಎಚ್ ಡಿಗೋಸ್ಕರ ಸಬ್ಮಿಟ್ ಮಾಡಿರುವಂಥ ಒಂದು ಥೀಸಿಸ್ ಇರ್ಬೋದು ಅಂತ ಅನಿಸುತ್ತೆ ಸಂಶೋಧನೆ ಒಳಗಡೆ ಅಕಾಡೆಮಿಕ್ಕು ಮತ್ತು ನಾನ್ ಅಕಾಡೆಮಿಕ್ ಅನ್ನುವಂಥ ಎರಡು ವಿಧಾನವನ್ನು ನಾವು ಗಮನಿಸ್ಬೋದು ಒಂದು ಅಕಾಡೆಮಿಕ್ಕಾಗಿ ಯಾವುದೋ ವಿಶ್ವವಿದ್ಯಾಲಯಕ್ಕೆ ಒಂದು ಡಾಕ್ಟರೇಟ್ ಪದವಿಗೋಸ್ಕರವೋ ಅಥವಾ ಇನ್ಯಾವ ಡಾಕ್ಟರೇಟ್ ಲಿಟ್ರೇಚರ್ಗೆ ಆದಿ ಡಿಲಿಟ್ಗೋ ಯಾವುದಕ್ಕೂ ಒಂದು ಪ್ರಕಾರಕ್ಕೆ ವಿಶ್ವವಿದ್ಯಾಲಯಕ್ಕೆ ಸಲ್ಲಿಸಿ ನಾವು ಪದವಿಯನ್ನು ಪಡೆಯುವಂಥದ್ದು ಒಂದು ಇನ್ನೊಂದು ಸ್ವತಃ ಆಸಕ್ತಿಯಿಂದ ಆಯಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಪ್ರಾಮಾಣಿಕವಾಗಿ ಸಂಶೋಧನೆ ಮಾಡುವಂಥದ್ದು ಕೂಡ ಒಂದು ಸೊ ಇದು ನಾನ್ ಅಕಾಡೆಮಿಕ್ ಕ್ಷೇತ್ರಕ್ಕೆ ಸೇರಿರುವಂಥ ತುಂಬ ಮಹತ್ವವಾದಂಥ ಒಂದು ಕೃತಿ ಇದು ಜನಾಂಗೀಯ ಅಧ್ಯಯನವನ್ನು ಪ್ರಧಾನವಾಗಿ ಒಳಗೊಂಡಿರುವಂಥದ್ದು ಪಳಿಯನ್ನರು ಮತ್ತು ದ್ರೌಪದಿಯಿಂದ ಪಳಿಯನ್ನರು ಅಂದರೆ ಈಗಾಗಲೇ ನಮಗೆ ಕರ್ನಾಟಕದಲ್ಲಿ ಅವ್ರನ್ನ ತಿಗಳ ಸಮುದಾಯ ಅಂತ ನಾವು ಕರಿತೀವಿ ಅಥವಾ ಈ ಬೆಂಗಳೂರಿನಲ್ಲಿ ಕರಗವನ್ನು ಹೊರುವಂಥ ಈ ಸಂಪ್ರದಾಯದವರು ಇವರು 15ನೇ ಶತಮಾನದ ಪಲ್ಲವರಿಂದ ಹಿಡಿದು ಆ ನಂತರದಲ್ಲಿ ಹೇಗೆ ಇಡೀ ಕರ್ನಾಟಕದಾದ್ಯಂತ ಮತ್ತು ಈ ತಮಿಳ್ನಾಡಿನಾದ್ಯಂತ ತಮಿಳ್ನಾಡಿಂದ ಇವರು ಕರ್ನಾಟಕಕ್ಕೆ ಮೈಗ್ರೇಟ್ ಆಗಿರುವಂಥ ಒಂದು ಸಮುದಾಯ ಹಾಗಾಗಿ ಕರ್ನಾಟಕದ ಕೆಲವೇ ಜಿಲ್ಲೆಗಳಲ್ಲಿ ಚದುರು ಹೋಗಿರುವಂಥದ್ದು ಮತ್ತು ಇವತ್ತಿಗೂ ಕೂಡ ಒಂದು ಆದಿಮವಾದಂಥ ಒಂದು ಅವರ ಪರಂಪರೆಯನ್ನು ಸಂಸ್ಕೃತಿಯನ್ನು ಉಳಿಸಿಕೊಂಡು ಇವತ್ತಿಗೂ ಬಂದಿರುವಂತಹ ಒಂದು ಬಹುಮುಖ್ಯವಾದಂಥ ಸಮುದಾಯವಾಗಿ ನಮಗೆ ಕಾಣಿಸ್ಕೊಳ್ತದೆ ಆ ನಿಟ್ಟಿನೊಳಗಡೆ ಮೇಷ್ಟ್ರು ಅಂತಸ್ಥ ಚರಿತ್ರೆಯ ಸಾಂಸ್ಕೃತಿಕ ಹುಡುಕಾಟ ಎನ್ನುವಂಥ ತುಂಬ ಮಹತ್ವಪೂರ್ಣವಾದಂಥ ಒಂದು ಮುನ್ನುಡಿಯನ್ನು ಕೂಡ ಅದರೊಳಗಡೆ ಹೇಳಿದ್ದಾರೆ ಸೊ ಇದು ಇಂತಹ ಒಂದು ಪುಸ್ತಕವನ್ನು ಕುರಿತು ಈಗ ಬಿ ಸಿ ನಾಗೇಶ್ ಕುಮಾರ್ ನಾಗೇಂದ್ರ ಕುಮಾರ್ ಅವರು ಮಾತಾಡಬೇಕಾಗಿ ಅವರಲ್ಲಿ ನಾನು ಕೋರಿಕೊಳ್ತೇನೆ ನಂತರ ಅವ್ರ ಮಾತಿನ ಆಧಾರದ ಮೇಲೆ ನಿಮ್ಗೆ ಏನಾದರೂ ಚರ್ಚೆಯನ್ನು ಮುಂದುವರಿಸ್ಬೋದು ಅನ್ನೋದಿದ್ದರೆ ಮಾತನಾಡ್ಬೋದು ಆಮೇಲೆ ಈಗ ನಾಗೇಂದ್ರ ಕುಮಾರ್ ಅವರು ಮಾತನಾಡ್ತಾರೆ ಅಧ್ಯಕ್ಷರಾದ ಪ್ರೊಫೆಸರ್ ಮಾಲತಿ ಪಟ್ಟಣ ಶೆಟ್ಟಿಯವರೇ ಹೊಸ ಓದಿನ ಸಮನ್ವಯ ಮಾಡ್ತಾ ಇರುವ ಡಾಕ್ಟರ್ ರವಿಕುಮಾರ್ ಭಾಗಿಯವರೇ ರಿಜಿಸ್ಟ್ರಾರ್ ಭಾಗ್ಯ ಮೇಡಮ್ ಅವರೇ ಹಾಗೂ ಆತ್ಮೀಯ ಗೆಳೆಯ ಡಾಕ್ಟರ್ ಕೆ ವೈ ನಾರಾಯಣ ಸ್ವಾಮಿ ಅವರೇ ಈ ಹೊಸ ಓದು ಕಾರ್ಯಕ್ರಮಕ್ಕೆ ಕೆ ವೈನ್ ನನ್ನ ಹೆಸರನ್ನು ಸೂಚಿಸಿದಾಗ ಈ ಪುಸ್ತಕ ನನಗೆ ಕೊಟ್ಟರು ಸೂಚಿಸಿ ಪುಸ್ತಕ ಕೈಗೆತ್ಕೊಂಡಿದ್ದ ತಕ್ಷಣ
ನನ್ನ ಕೆಲವು ಪ್ರಶ್ನೆಗಳು ನನ್ನಲ್ಲಿ ಹುಟ್ಟಿಕೊಂಡವು ಆ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಕೃತಿಗೆ ನಾನು ಮುಖಾಮುಖಿ ಆಗಿದ್ದೀನಿ ಮೊದಲನೇದಾಗಿ ಈ ಹೊಸ ಓದು ಯಾಕೆ ಅಂತ ಅದು ನನ್ನಲ್ಲಿ ಹುಟ್ಟಿದ ಪ್ರಶ್ನೆ ಯಾಕಂದ್ರೆ ಈ ವರ್ತಮಾನದ ಈ ಒಂದು ದಾವಂತ ಸ್ಥಿತಿಯಲ್ಲಿ ಓದು ಅನ್ನೋದು ಇದೆಯಾ ಅನ್ನೋದು ಮೊದಲನೇ ಪ್ರಶ್ನೆ ಓಡು ಜೀವನದಲ್ಲಿ ಓದು ಅನ್ನೋದು ಇದೆಯೇ ಅನ್ನುವ ಪ್ರಶ್ನೆ ನನ್ನಲ್ಲಿ ಹುಟ್ಟಿತು ಯಾಕಂದ್ರೆ ಕುವೆಂಪು ಅವರ ಎಲ್ಲರಿಗೂ ಗೊತ್ತಿರುವ ಒಂದು ಸ್ಟೇಟ್ಮೆಂಟ್ ಅವಸರವು ಸಾವಧಾನದ ಬೆನ್ನೇರಿದೆ ಆದರೆ ಇವತ್ತು ಸಾವಧಾನವು ಅವಸರದ ಬೆನ್ನೇರಿದೆ ಅನ್ನುವ ವಾತಾವರಣದಲ್ಲಿ ನಾವು ಬದುಕ್ತಾ ಇದ್ದೀವಿ ಈ ಮಲ್ಟಿಮೀಡಿಯಾಗಳ ಆವರಣದಲ್ಲಿ ಪುಸ್ತಕ ಸಂಸ್ಕೃತಿ ಏನಾಗಿದೆ ಅನ್ನೋದು ಒಂದು ಪ್ರಶ್ನೆ ಇದನ್ನು ಪ್ರಕಟವಾಗುತ್ತಿರುವ ಪುಸ್ತಕಗಳ ಸಂಖ್ಯೆಯನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳೋಕ್ಕಾಗಲ್ಲ ಯಾಕಂದರೆ ಸಿಕ್ಕಾಪಟ್ಟೆ ಪುಸ್ತಕಗಳು ಪ್ರಕಟ ಆಗ್ತಾ ಇದ್ದಾವೆ ಕನ್ನಡದಲ್ಲಂತೂ ತುಂಬ ಬರ್ತಾ ಇದ್ದಾವೆ ಅದನ್ನು ಎಷ್ಟು ಜನ ಓದ್ತಿದ್ದಾರೆ ಗೊತ್ತಿಲ್ಲ ಹಾಗಾಗಿ ಯಾವುದನ್ನು ಓದಬೇಕು ಅನ್ನೋದು ಎರಡನೇ ಪ್ರಶ್ನೆ ಯಾಕೆ ಓದಬೇಕು ಮೊದಲನೇ ಪ್ರಶ್ನೆ ಯಾವುದನ್ನು ಓದಬೇಕು ಅನ್ನೋದು ಎರಡನೇ ಪ್ರಶ್ನೆ ಯಾಕಂದರೆ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ಓದು ಭಾಳ ಒಂದು ಮುಖ್ಯವಾದಂಥ ಪ್ರಕ್ರಿಯೆ ಆಗಿತ್ತು ಈಗ ಹಾಗಾಗಿಲ್ಲ ಮನರಂಜನೆಗಾಗಿ ಓದಬೇಕಾ ಅಂದರೆ ಆ ಜಾಗನ ಧಾರಾವಾಹಿಗಳು ತುಂಬ್ಕೊಂಡ್ಬಿಟ್ಟಿದ್ದಾವೆ ಅಂದರೆ ಓದೋಕ್ಕೆ ಶುರು ಮಾಡ್ತಿದ್ದೇನೆ ಜನಪ್ರಿಯವಾದ ಕಾದಂಬರಿಗಳು ಪತ್ತೆದಾರಿ ಕಥೆಗಳು ಆ ಥರದ ಓದು ನಮ್ಮನ್ನು ಓದಿಗೆ ಹಚ್ಚುತ್ತವೆ ಆ ಥರದ್ದು ಇವತ್ತಿನ ಯುವ ಜನಾಂಗಕ್ಕೆ ಸಿಗ್ತಾ ಇಲ್ಲ ಸರಿ ಈ ಹಿನ್ನೆಲೆಯಲ್ಲಿ ಜ್ಞಾನಕ್ಕಾಗಿ ಓದು ಅನ್ನೋದಿದೆಯಲ್ಲ ಯಾಕಂದರೆ ಸಂಶೋಧನಾ ಕೃತಿ ಇದು ಇದು ಮನರಂಜನೆಗಾಗಿಯೂ ಅಲ್ಲ ಬೇರೆ ಏನು ಉದ್ದೇಶಕ್ಕೂ ಅಲ್ಲ ಮಾಹಿತಿಗಾಗಿಯೂ ಅಲ್ಲ ಒಂದು ಜ್ಞಾನಕ್ಕಾಗಿ ಓದೋದು ಅನ್ನೋದಿದೆಯಲ್ಲ ಅದು ಭಾಳ ಬೌದ್ಧಿಕವಾದ ವ್ಯಾಯಾಮ ಅದು ಎಕ್ಸರ್ಸೈಸನ್ನು ನಿರೀಕ್ಷೆ ಮಾಡುತ್ತೆ ಹಾಗಾಗಿ ಇವತ್ತು ತನ್ನನ್ನು ತಾನು ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ಮತ್ತು ವರ್ತಮಾನೀಯ ಬಿಕ್ಕಟ್ಟುಗಳಿಗೆ ಮುಖಾಮುಖಿ ಆಗೋದಕ್ಕಾಗಿ ಅದನ್ನು ಬಗೆಹರಿಸ್ಕೊಳ್ಳೋ ಬಗೆ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕಾಗಿ ನಾವು ಇಂಥ ಪುಸ್ತಕಗಳನ್ನು ಕೈಗೆತ್ಕೊಳ್ಬೇಕಾಗಿದೆ ಇವುಗಳ ಜೊತೆ ಅನುಸಂಧಾನ ನಡೆಸಬೇಕಾಗಿದೆ ಯಾಕೆಂದರೆ ಈಗಾಗಲೇ ರವಿಕುಮಾರ್ ಅವರು ಹೇಳಿದ್ರು ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಅಂತ ಅಕಾಡೆಮಿಕ್ ಅಧ್ಯಯನಗಳು ಏನಾಗಿದ್ದಾವೆ ಅಂದರೆ ಒಂದು ತಥಾಕಥಿತ ಆಗ್ತಾ ಇದ್ದಾವೆ ಹಾಗಾಗಿ ಪುಸ್ತಕ ಓದಿದಾಗ ನಾನು ನಾರಾಯಣ ಸ್ವಾಮಿ ಅವ್ರನ್ನ ಕೇಳಿದ್ದು ಒಂದು ಪ್ರಶ್ನೆ ಏನು ಮಾಡ್ತಾಯಿದ್ದಾರೆ ಇವರು ಅಂತ ಪೂರ್ತಿ ಓದಿದಾಗ ಅವರೇನೋ ಪಿಗ್ಮಿ ಏನೋ ಮಾಡ್ತಾಯಿದ್ದಾರೆ ಅಂತಂದಾಗ ನನಗೆ ಭಾಳ ಗಾಬರಿ ಆಯ್ತು ನನಗೆ ಏ ಪಿಗ್ಮಿ ಕಲೆಕ್ಟ್ ಮಾಡೋ ಒಬ್ಬ ಮನುಷ್ಯ ಈ ಥರ ಒಂದು ಪುಸ್ತಕ ಬರೆಯೋಕ್ಕಾಗುತ್ತಾ ಯಾಕಂದರೆ ನನಗೆ ಸಡನ್ನಾಗಿ ಅನಿಸಿದ್ದು ಈ ಪುಸ್ತಕ ಓದಿದಾಗ ನಮ್ಮ ಗುರುಗಳು ರಾಮತ್ ತರೀಕೆರೆಯವರ ಕರ್ನಾಟಕದ ನಾಥಪಂಥ ಅದು ಮತ್ತೆ 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 ನೆನಪಾಗ್ತಾ ಹೋಯ್ತು ಇದನ್ನು ಓದ್ತಾ ಅಂದರೆ ಒಬ್ಬ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಬರೆಯಬಹುದಾದಂಥ ಒಂದು ಪುಸ್ತಕವನ್ನು ಹೀಗೊಬ್ಬ ಸಾಮಾನ್ಯ ಹೆಂಗೆ ಬರೆಯೋಕ್ಕೆ ಸಾಧ್ಯ ಆಯಿತು ಸಾಮಾನ್ಯ ಅನ್ನೋದು ಸೊಕಾಲ್ಡದು ಅಂದರೆ ಅವ್ರ ಮಾತುಗಳನ್ನೇ ಆಧಾರವಾಗಿ ಹೇಳ್ತಾ ಹೋಗ್ತೀನಿ ನಾನು ರವಿಕುಮಾರ್ ಹೇಳಿದ ಮಾತಿಗೆ ನಡೆದಷ್ಟು ನಾಡು ಅಂತ ಒಂದು ಲೇಖನ ಪ್ರಜಾವಾಣಿಯಲ್ಲಿ ಬರ್ತಾಯಿತ್ತು ನೀವೆಲ್ಲ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರಾಮತ್ ತರೀಕೆರೆ ಅವ್ರದ್ದು ಅದರಲ್ಲಿ ಒಂದು ಎಪಿಸೋಡಲ್ಲಿ ಭಾಳ ಅದ್ಭುತವಾದ ಒಂದು ಘಟನೆಯನ್ನು ಅವರು ಹೇಳಿದರು ಕೊನೆ ಎಪಿಸೋಡ್ ಅನಿಸುತ್ತೆ ಅದು ಹೆಂಗೆ ಅದನ್ನು ಎಂಡ್ ಮಾಡಿದ್ರು ಅಂತ ಕರ್ನಾಟಕದಾದ್ಯಂತ ನನಗೆ ಈ ಒಂದು ಅಂಕಣ ಭಾಳ ಹೆಸರನ್ನು ತಂದುಕೊಡ್ತು ನನಗೆ ಯಾವ ಪುಸ್ತಕಗಳು ಅಷ್ಟು ಹೆಸರು ತಂದು ಕೊಟ್ಟಿರಲಿಲ್ಲ ಬೇರೆ ಬೇರೆ ಥರದ ಅಭಿಮಾನಿಗಳು ನನಗೆ ಸೃಷ್ಟಿಯಾದರು ಅದೆಲ್ಲೋ ಒಂದು ಕಡೆ ಉತ್ತರ ಕರ್ನಾಟಕದಲ್ಲಿ ಬಸ್ಗಾಗಿ ಕಾಯ್ತಾ ಇದ್ದಾಗ ಕಡಲೆಕಾಯಿ ತಗೊಳಕ್ಕೆ ಹೋದಾಗ ಕಡಲೆಕಾಯಿ ಮಾರೋನು ದುಡ್ಡು ತಗೊಳ್ಳಿಲ್ಲ ಸರ್ ನಿಮ್ಮ ಲೇಖನಗಳು ಓದ್ತಾ ಇರ್ತೀನಿ ನಿಮ್ಮ ಪ್ರಜಾವಾಣಿಲಿ ಭಾಳ ಚೆನ್ನಾಗಿ ಬರೀತೀರಾ ಅಂಥೇಳಿ ದುಡ್ಡು ತಗೊಳ್ಳಿಲ್ಲ ಇನ್ನೊಂದು ಕಡೆ ಹಾಗೆ ಬಂದಾಗ ಯಾರೋ ಇಬ್ಬರು ಲಾಯರ್ಗಳು ಸಿಕ್ಬಿಟ್ಟು ನನ್ನ ಆಟೋಗ್ರಾಫ್ ಎಲ್ಲ ತಗೊಂಡು ಹೋಟ್ಲಿಗೆ ಕರ್ಕೊಂಡೋಗಿ ತಿಂಡಿ ಕೊಡಿಸೋವರೆಗೂ ಬಿಡಲಿಲ್ಲ ಆ ನಂತರ ಯಾರೋ ಒಬ್ಬರು ಕನ್ನಡ ಪ್ರೊಫೆಸರ್ಗೆ ನನ್ನ ಪರಿಚಯ ಮಾಡಿದ್ರು ಇನ್ನೊಂದು ಪ್ರಸಂಗ ಇದು ಒಂದು ಮದುವೆಗೆ ಹೋಗಿದ್ದೆ ಅಲ್ಲಿ ಕನ್ನಡ ಪ್ರೊಫೆಸರ್ ಒಬ್ಬರಿಗೆ ನನ್ನ ಪರಿಚಯ ಮಾಡಿದ್ರು ನಾನು ಭಾಳ ಹೆಮ್ಮೆಯಿಂದ ಕನ್ನಡದ ದೊಡ್ಡ ಲೇಖಕ ನಾನು ಗೊತ್ತೇ ಗೊತ್ತಿರ್ತೀನಿ ಇವರಿಗೆ ಅಂತೇಳಿ ಭಾಳ ಹೆಮ್ಮೆಯಿಂದ ಹಲೋ ಅಂತಂದೆ ಹೌದಾ ಯಾರಿವರು
ಗೊತ್ತಿಲ್ವಲ್ಲ ಅಂದ್ಬಿಟ್ರೆ ಅವರು ಆಗ ನನ್ನ ಅಭಿಮಾನ ಎಲ್ಲ ಇಳಿದೋಗ್ಬಿಡ್ತು ಅಂತ ಹೇಳ್ತಾರೆ. ಯಾಕಂದರೆ ಒಬ್ಬ ಕಡಲೆಕಾಯಿ ಮಾರೋಂಥವನಿಗೆ ಒಂದು ಓದೋ ಅಭ್ಯಾಸ ಇದೆ, ಅಡ್ವೊಕೇಟ್ಸ್ಗೆ ಓದೋ ಅಭ್ಯಾಸ ಇದೆ, ಕನ್ನಡ ಮಿನಿಸ್ಟ್ರಿಗಿಲ್ಲ ಅನ್ನೋದು ಭಾಳ ಅವಮಾನದ ಸಂಗತಿ. ಅದು ಇವತ್ತಿನ ನಮ್ಮ ಶಿಕ್ಷಣದ ಸ್ವರೂಪ ಕೂಡ ಹಾಗೆ ಮಾಡ್ತಾ ಇದೀವೋ ಏನೋ ಗೊತ್ತಿಲ್ಲ. ನಮ್ಮಿಂದ ಅವು ಏನು ಗುಣಮಟ್ಟವನ್ನು ನಿರೀಕ್ಷಿಸ್ತಾ ಇದ್ದಾವ ಅಥವಾ ಪ್ರಮಾಣವನ್ನು ನಿರೀಕ್ಷಿಸ್ತಾ ಇದ್ದಾವ ಅಂತ ಗಾಬರಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಪುಸ್ತಕ ಪಳೆಯನ್ನರು ಮತ್ತು ದ್ರೌಪದಿ ಭಾಳ ಅದ್ಭುತವಾದ ಅಪಾರವಾದ ಅಧ್ಯಯನದಿಂದ ರೂಪುಗೊಂಡಿರುವಂಥ ಪುಸ್ತಕ. ಯಾವುದೇ ಅತಿಶಯೋಕ್ತಿ ಇಲ್ಲ ಅಕಾಡೆಮಿ ಪ್ರಶಸ್ತಿ ಇದಕ್ಕೆ ಬಂದಿರೋದ್ರಲ್ಲಿ. ಯಾಕೆಂದರೆ ಮೊದಲಿಗೆ ಈ ಜಾಗತೀಕರಣ ಪ್ರಣೀತವಾದ ಏಕಘನಾಕೃತಿಯ ಮಾದರಿಗಳೇನಿದ್ದಾವೆ ಅವುಗಳಿಂದ ಬಿಡಿಸ್ಕೊಳ್ಳೋಂಥ ಒಂದು ಪ್ರಯತ್ನವನ್ನು ನಾವಿಲ್ಲಿ ನೋಡ್ತೀವಿ ಈ ಪುಸ್ತಕದಲ್ಲಿ. ಅಂದರೆ ಜೊತೆಗೆ ಅಸ್ಮಿತೆಯ ಹುಡುಕಾಟ. ಯಾಕಂದರೆ ನೋಡಿ, ಇವತ್ತು ಭಾರತೀಯ ಅನ್ನೋದನ್ನು ನಾವು ಏಕಘನಾಕೃತಿಯಲ್ಲಿ ನೋಡುವ ದೃಷ್ಟಿಕೋನದ ಅಪಾಯಗಳನ್ನು ಗಮನಿಸ್ತಾ ಇದ್ದೀವಿ. ಅದರ ಪರಿಣಾಮಗಳೇನು ಇವತ್ತು ನಮ್ಮ ಮುಂದೆ ಇದೆ, ಅದು ನಮ್ಮ ಮುಂದೆ ಇದೆ. ಧರ್ಮಗಳು ಸಹ ಈ ಕಾರಣಕ್ಕಾಗಿಯೇ ಬಹುಮುಖತೆ ಮತ್ತು ಬಹುತ್ವವನ್ನು ನಿರಾಕರಿಸ್ತಾ ಅವು ಮೂಲಭೂತವಾದಿ ಆಗ್ತಾ ಇದ್ದಾವೆ. ಇಂಥ ಬಿಕ್ಕಟ್ಟುಗಳಿಂದ ಬಿಡಿಸ್ಕೊಳ್ಳೋದಕ್ಕಾಗಿ ಹಾಗೂ ಒಂದು ಸಾಂಸ್ಕೃತಿಕ ಒಣತ್ವ ಡ್ರೈನೆಸ್ಸನ್ನು ನಾವು ಕಳ್ಕೊಳ್ಳೋದಕ್ಕಾಗಿ ಪಳೆಯನರು ಮತ್ತು ದ್ರೌಪದಿ ಅಂತ ಪುಸ್ತಕ ಓದಲೇಬೇಕು ಅಂತ ನನ್ನ ಮೊದಲ ಅಭಿಪ್ರಾಯ. ಯಾಕೆಂದರೆ ಇವತ್ತೇನಾಗಿದೆ ಅಂತಂದರೆ ಕಲ್ಚರಲ್ ಡ್ರೈನೆಸ್ ಅಂತಂದರೆ ನೋಡಿ, ನಗರದಲ್ಲೇ ಬೆಳೆದಂಥವರು ಸಂಸ್ಕೃತಿಯ ಅರಿವು ಇರೋದೇ ಇಲ್ಲ ಅವ್ರಿಗೆ. ಎಷ್ಟೋ ಜನ ನಗರದ ವಿದ್ಯಾರ್ಥಿಗಳಿಗೆ ಹೊಲ ಗದ್ದೆ ತೋಟಕ್ಕೆ ವ್ಯತ್ಯಾಸ ಗೊತ್ತಿರಲ್ಲ. ಹೊಲದಲ್ಲಿ ಏನು ಬೆಳೀತಾರೆ, ಗದ್ದೆಯಲ್ಲಿ ಏನು ಬೆಳೀತಾರೆ, ತೋಟದಲ್ಲಿ ಗೊತ್ತಿರಲ್ಲ. ಆ ರೀತಿಯ ಒಂದು ಶಿಕ್ಷಣವನ್ನು ನಾವು ಕೊಡ್ತಾ ಇದ್ದೀವಿ ಮತ್ತು ಸಂಸ್ಕೃತಿ ದೂರಿಗಳನ್ನಾಗಿ ಮಾಡಿ ನಾವು ರೂಪಿಸ್ತಾ ಇದ್ದೀವಿ ಶಿಕ್ಷಣವನ್ನು. ಅಂಥ ಇದರಿಂದ ಬಿಡಿಸ್ಕೋಬೇಕು ಅಂತಂದರೆ, ಈ ಸಾಂಸ್ಕೃತಿಕವಾದ ಡ್ರೈನೆಸ್ಸಿಂದ ಬಿಡಿಸ್ಕೋಬೇಕು ಅಂದರೆ ಇಂಥ ಪುಸ್ತಕಗಳನ್ನು ನಾವು ಓದಬೇಕು. ಈ ನಿಟ್ಟಿನಲ್ಲಿ ನಾವು ಪಳೆಯನ್ನರು ಕೃತಿಗೆ ಪ್ರವೇಶ ಮಾಡಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ನೋಡಿ, ಯಾವುದೇ ಒಂದು ಜಾತಿ ಧರ್ಮ ಕುರಿತ ಅಧ್ಯಯನಗಳು, ಈಗ ವಹ್ನಿ ಕುಲ ಕ್ಷತ್ರಿಯರ ಬಗ್ಗೆ ಇದು ಕೇಂದ್ರೀಕರಿಸಿದೆ ಅಂತ ನಾವು ಅಂದ್ಕೊಂಡ್ರೆ, ಯಾವ ಕಾರಣಕ್ಕಾಗಿ ಇವು ನಡೀತವೆ ಅಂತಂದರೆ, ಆ ಮುನ್ನುಡಿ ಒಳಗಡೆ ನಾರಾಯಣ ಸ್ವಾಮಿಯವರು ಹೇಳಿದ್ದಾರೆ, ಒಂದು ಸಮಕಾಲೀನ ಅಂಚಿಗೆ ಸರಿಸಲ್ಪಟ್ಟಿರುವ ನಿರ್ಲಕ್ಷಿತ ಸಮುದಾಯಗಳು ಒಳಗೊಳಗೇ ಅನುಭವಿಸುತ್ತಿರುವ ಅಭದ್ರತೆಯ ತಲ್ಲಣದಿಂದ ಹುಟ್ಟಿಕೊಂಡಿರುವ ಸಾಂಸ್ಕೃತಿಕ ಪ್ರತಿರೋಧವೇ ಈ ಅಧ್ಯಯನದ ಗುರುತ್ವ ಕೇಂದ್ರ. ಪ್ರಧಾನ ಚರಿತ್ರೆ ಮತ್ತು ರಾಷ್ಟ್ರೀಯತೆಯಲ್ಲಿ ಪಳ್ಳಿ ವಹ್ನಿ ಕುಲ ಕ್ಷತ್ರಿಯರಂಥ ಅಸಂಖ್ಯಾತ ಜನಾಂಗಗಳು ತಮ್ಮ ಐಡೆಂಟಿಟಿಯನ್ನು ಹುಡುಕಿಕೊಳ್ಳಲು ಈಚಿನ ವರ್ಷಗಳಲ್ಲಿ ಕಾರ್ಯಪ್ರವೃತ್ತವಾಗಿರುವುದನ್ನು ಗಮನಿಸಬಹುದು. ಅಂದರೆ ಈ ಸ್ವಜಾತಿ ಅನ್ನೋದೇನಿದೆ ಅದರ ಅಸ್ಮಿತೆ ಮತ್ತು ಆತ್ಮಾಭಿಮಾನಗಳ ಒಂದು ಗುರಿ. ಅದೇ ಇನ್ನೊಂದು ಬಗೆಯ ಅಧ್ಯಯನಗಳಿದ್ದಾವೆ, ಅವು ಬೇರೆ ಜಾತಿಯ ವ್ಯಕ್ತಿಗಳು ಇನ್ನೊಂದು ಜಾತಿಯ ಬಗ್ಗೆ ಅಧ್ಯಯನ ಮಾಡಿ ಬರೆಯುವಂಥದ್ದು. ಮೊದಲನೆಯ ಮಾದರಿ ಬರಗೂರರು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದಾಗ ನಿರ್ಲಕ್ಷಿತ ಸಮುದಾಯಗಳ ಬಗ್ಗೆ ಮೊದಲು ಪುಸ್ತಕ ತಂದಿದ್ದು ನನ್ನ ತಿಳುವಳಿಕೆ ಸರಿ ಇರೋದಾದರೆ, ಉಪಸಂಸ್ಕೃತಿ ಮಾಲೆ ಒಳಗಡೆ ದೊಂಬಿದಾಸರು ದಕ್ಕಲಿಗರು ಸುಮಾರು ಪುಸ್ತಕಗಳನ್ನು ಅಲ್ಲಿ ತಂದರವರು, ಕಿಳ್ಳೆ ಖ್ಯಾತರು ಸುಮಾರು ಈ ಥರದ ನಾವು ಹೆಸರೇ ಕೇಳಿದ್ದೇ ಇರುವಂಥ ಜನಾಂಗಗಳ ಬಗ್ಗೆ ಪುಸ್ತಕಗಳನ್ನು ತಂದರು. ಆಮೇಲೆ ಅದು ಬೇರೆ ಬೇರೆ ನಮ್ಮ ಸಂಸ್ಕೃತಿ ಚಿಂತಕರು ಉಪಸಂಸ್ಕೃತಿ ಅಂತ ಕರಿಬಾರ್ದು, ಪ್ರತಿ ಸಂಸ್ಕೃತಿ ಅಂತ ಕರಿಬೇಕು, ಪಲ್ಲಟ ಸಂಸ್ಕೃತಿ ಅಂತ, ಅವೆಲ್ಲ ಭಾಳ ಅಕಾಡೆಮಿಕ್ ಆದ ಚರ್ಚೆಗಳು, ಅದು ಬೇರೆ. ಆದರೆ ಈ ಅಲಕ್ಷಿತವಾದ ಸಮುದಾಯಗಳೇನಿದ್ದಾವೆ ಅವುಗಳ ಅನನ್ಯತೆ ಮತ್ತು ವೈಶಿಷ್ಟ್ಯತೆಯನ್ನು ಪರಿಚಯಿಸಿದ ಅಲ್ಲಿಂದ ಶುರುವಾಯಿತು. ಸೊ ಈ ಎರಡನೇ ಮಾದರಿ ಇದೆಯಲ್ಲ, ಬೇರೆ ಜನಾಂಗಗಳವರು ಬರೆಯುವಂಥದ್ದು, ಅದು ಶಂಭಾ ಜೋಶಿ ಅದಕ್ಕೆ ಒಂದು ಬೇಸನ್ನು ಹಾಕ್ಕೊಟ್ರು ಅಂತ ಅನಿಸುತ್ತೆ. ಹಾಲುಮತ ಪುರಾಣ ಆ ಥರದ ಪುಸ್ತಕಗಳ ಮೂಲಕ ಒಂದು ಬೇಸನ್ನು ಹಾಕ್ಕೊಟ್ರು ಅಂತ ಅನಿಸುತ್ತೆ. ಅಲ್ಲೂ ನನಗೆ ಎರಡು ಥರದ ವರ್ಗೀಕರಣ ಕಾಣಿಸ್ತದೆ. ಸೃಜನಶೀಲ ಸಾಹಿತ್ಯದಲ್ಲಿ ಹೇಗೆ ಅದು ಬಳಕೆ ಆಗ್ತದೆ,
ಸೃಜನೇತರ ಸಾಹಿತ್ಯದಲ್ಲಿ ಹೇಗೆ ಅದು ಬಳಕೆ ಆಗ್ತದೆ ಅಂತ ನಾನು ಈ ಪುಸ್ತಕಕ್ಕೆ ಫೋಕಸ್ ಆಗ್ತೀನಿ, ಒಂದು ಅರ್ಧ ಭಾಗ ಈ ಥರ, ಇನ್ನರ್ಧ ಭಾಗ ಆ ಥರ ಫೋಕಸ್ ಆಗ್ತೀನಿ. ಯಾಕೆಂದರೆ ಆ ನಿಟ್ಟಿನಲ್ಲಿ ನೋಡಿದಾಗ ಶಂಭಾ ಜೋಶಿಯವರೇ ಇದರ ಪ್ರವರ್ತಕರು ಅಂತ ಅನಿಸುತ್ತೆ. ಮಾಸ್ತಿ ಸೃಜನಾತ್ಮಕವಾಗಿ ಕಾಕನಕೋಟೆ ಬರೆದಾಗ ಕಾಡು ಕುರುಬರ ಬಗ್ಗೆ ಇರುವ ಒಂದು ನಾಟಕ ಅದು, ಮದುಮಗಳು ಬರೆದಾಗ ಕುವೆಂಪು ಸ್ವಜಾತಿ ಆಗಿದ್ರು ಕೂಡ ಅಲ್ಲಿ ಕ್ರಿಟಿಕಲ್ ಆಗಿರ್ತಾರೆ. ಇಲ್ಲಿ ಕೆಲವರು ಓದಿರ್ಬೋದು ಗೊತ್ತಿಲ್ಲ, ಎಚ್ ಎಲ್ ನಾಗೇಗೌಡರ ದೊಡ್ಡ ಮನೆ ಭಾಳ ಅದ್ಭುತವಾದ ಕಲಾಕೃತಿ ಆಗಬಹುದಾಗಿದ್ದ ಕೃತಿ ಅದು. ಆದರೆ ಯಾಕಾಗಿಲ್ಲ ಅಂದರೆ ಕ್ರಿಟಿಕಲ್ ಆಗಿಲ್ಲ. ಅದು ತನ್ನ ಜನಾಂಗದ ಬಗ್ಗೆ ಮಧುಮಗಳು ಬರೆಯೋ ಥರದ ಕ್ರಿಟಿಕಲ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕಣ್ಮರೆ ಆಗ್ತದೆ. ಹಾಗಾಗಿ ಅದು ಕಲಾಕೃತಿ ಆಗುವಾಗ ಕಲಾಕೃತಿ ಆಗಿಲ್ಲ ಅಂತ ಹೇಳಲ್ಲ ನಾನು, ಅದು ಕನ್ನಡದ ಭಾಳ ದೊಡ್ಡ ಕೃತಿಗಳ ಜೊತೆಯಲ್ಲಿ ನಿಂತ್ಕೊಳ್ಳಲ್ಲ. ಅದೇ ಮಾಸ್ತಿ ಕಾಕನಕೋಟೆಯಲ್ಲಿ ಇನ್ನೊಂದು ಒಂದು ಬುಡಕಟ್ಟು ಸಮುದಾಯದ ಬಗ್ಗೆ ಬರೆಯುವಾಗ ಈ ಶಿಷ್ಟ ಸಮುದಾಯಗಳ ಜೊತೆಯಲ್ಲಿ ಅದನ್ನು ಹೋಲಿಸ್ತಾ, ಯಾಕಂದರೆ ಒಂದು ಹಾಡಿದೆ ಕಾಕನಕೋಟೆಯಲ್ಲಿ, ಮುಟ್ಟಬೇಡಿರೋ ನಮ್ಮ ನೀವು ಹಟ್ಟಿ ಕುರುಬರೋ ಅಣ್ಣ ಅಂತ, ನಾಡಿನೋರು ಮುಟ್ಟಿದರೆ ಕಾಡಿನೋರು ಮೀಯಬೇಕು ಅಣ್ಣ ಅಂತ. ಇದು ಬಹಳ ಆಶ್ಚರ್ಯ ಆಯ್ತು ನನಗೆ, ಬಹುಶಃ ಮಾಸ್ತಿದೆ ಅದು ಹಾಡು. ನಾಡಿನೋರು ಮುಟ್ಟಿದರೆ ಕಾಡಿನೋರು ಮೀಯಬೇಕು ಅಣ್ಣ, ವಯಸ್ ವರ್ಷ ಮಾಡಿದ್ದಾರೆ ಅವರಲ್ಲಿ, ನಾಡಿನವರಿಗಿಂತ ಕಾಡಿನವರು ಶ್ರೇಷ್ಠ ಅಂತ. ಸೊ ಹಾಗಾಗಿ ಈ ಥರದ ಒಂದು, ಆಮೇಲೆ ಪಿ ಬಿ ಶಿವಣ್ಣ ಅಂತವರು ಕಾಡು ಗೊಲ್ಲರ ಬಗ್ಗೆ ಬರೆದಂಥ ಲೇಖನಗಳು ಇವು. ಸೊ ಹೀಗಾಗಿ ಈ ಒಂದು ಬಗೆಯ ಎಚ್ಚರ, ಅಂಚಿಗೆ ಸರಿಸಲ್ಪಟ್ಟ ಜನಾಂಗಗಳ ಐಡೆಂಟಿಟಿಯನ್ನು ಹೆಂಗೆ ನೋಡಬೇಕು ಅನ್ನೋಂಥ ಎಚ್ಚರ. ಒಟ್ಟು ಇಲ್ಲಿ ತನಕ ನಾನು ಹೇಳಿದ ಅಂಶದ ಸಾರ ಏನು ಅಂದರೆ, ವೇಣುಗೋಪಾಲ್ ಅವ್ರಿಗೆ ತುಂಬ ಒಂದು ಅದ್ಭುತವಾದ ದೃಷ್ಟಿಕೋನ ಇದೆ. ಏನದು ಅಂದರೆ, ಎಲ್ಲೂ ಅದು ಸ್ವವೈಭವೀಕರಣ ಆಗಬಾರ್ದು. ತನ್ನ ಜಾತಿಯ ಬಗ್ಗೆ ತಾನು ಬರಿತಾ ಇರುವಾಗ ಎಲ್ಲೂ ಅದು ಸಮರ್ಥನೀಯ ಮತ್ತು ಸ್ವವೈಭವೀಕರಣ ಆಗಬಾರ್ದು. ಹೆಚ್ಚು ವಾಸ್ತವಕ್ಕೆ ಅದು ಗಮನ ಕೊಡಬೇಕು. ಮತ್ತೆ ಮತ್ತೆ ಅನೇಕ ಕಡೆ ಅವರು ಅದನ್ನು ಉಲ್ಲೇಖಿಸ್ತಾರೆ. ನಾನು ಆ ಭಾಗ ನಿಮಗೆ ಒಂದೇ ಒಂದು ಭಾಗ ಬೇಕಾದ್ರೆ ನಾನು ಓದಿ ತೋರಿಸ್ತೀನಿ. ಆಮೇಲೆ ಈ ಎಚ್ಚರ ಸಂಶೋಧಕರಿಗೆ ಇರಬೇಕು, ಇಲ್ಲದೇ ಇದ್ದರೆ ಸಂಶೋಧನೆಗಳು ಏನಾಗ್ತವೆ ಅಂತಂದರೆ ಅವು ಅರ್ಥ ಕಳ್ಕೊಳ್ತವೆ. ಅದು ನಮ್ಮ ಮಾನವಿಕ ವಲಯಗಳ ಮತ್ತು ಸಾಹಿತ್ಯದ ವಲಯಗಳ ಸಂಶೋಧನೆಯ ಬಹಳ ಮುಖ್ಯವಾದ ಉದ್ದೇಶವೇ ಅದು. ಆದಷ್ಟು ಸತ್ಯಕ್ಕೆ ಹತ್ತಿರ ಆಗಿರೋಂಥದ್ದು, ವಾಸ್ತವಕ್ಕೆ ಹತ್ತಿರ ಆಗಿರೋಂಥದ್ದು. ಸೊ ಈ ನೆಲೆ ಒಳಗಡೆ ನಾವು ನೋಡ್ತಾ ಹೋಗ್ಬೋದು. ನಮಗೆ ಗೊತ್ತಿರೋಂಥದ್ದು, ನಾವೆಲ್ಲ ಏನು ಕರಗ ಅಂದಾಗ ಮಾತ್ರ ಕಡೆ ಗಮನ ಕೊಡ್ತೀವಿ, ವಹ್ನಿ ಕುಲಕ್ಷತ್ರಿಯರು ಕರಗ ಆಚರಣೆ ಮಾಡ್ತಾರೆ ಅಷ್ಟು ಮಾತ್ರ ನಮಗೆ ಗೊತ್ತಿತ್ತು. ಆದರೆ ಇವರು ಅದರ ಮೂಲ ಮಾತೃಕೆಯನ್ನು ಹುಡುಕೋದಕ್ಕೆ ಹೊರಡ್ತಾರೆ. ಈ ಮುನ್ನುಡಿಲಿ ಹೇಳಿದ್ದಾರೆ ಅವರು, ದ್ರಾವಿಡ ಸಮುದಾಯಗಳಿಗೆ ಸಮಾನವಾಗಿರುವ ಮುಖ್ಯ ಸಮಸ್ಯೆಯನ್ನು ಶೋಧಿಸ್ಬೋದಾಗಿತ್ತು ಅಂತ. ನಮ್ಮ ನಾರಾಯಣಸ್ವಾಮಿ ಅವರು ಅದನ್ನು ಹೇಳ್ತಾರೆ, ಇನ್ನೂ ಅದ್ಭುತವಾದ ಅಧ್ಯಯನ ಆಗ್ತಿತ್ತದು ಅಂತ. ಆದರೆ ಈಗಾಗಲೇ ನಾವು ಹೇಳದಂತೆ ಪಕ್ಕ ಅಕಾಡೆಮಿಕ್ ಶಿಸ್ತಿನ ಲೇಖಕ ಅಲ್ಲ ಅವರು, ಹಾಗಾಗಿ ಅಷ್ಟು ದೊಡ್ಡ ನಿರೀಕ್ಷೆ ಕಷ್ಟ ಆಗ್ತದೆ. ಸೊ ಹಾಗಾಗಿ ಈ ಕೃತಿಯನ್ನು ಪರಿಚಯಿಸೋದಕ್ಕೆ ಇರೋ ಸಮಯ ತುಂಬ ಕಡಿಮೆ ಇರೋ ಸಮಯದಲ್ಲೇ ನಾನು ಕೆಲವು ಭಾಗ ಮಾಡಿಕೊಂಡಿದ್ದೀನಿ. ಮೊದಲನೇದು ಪಳೆಯನ್ನರ ದೇಶೀಯತೆ, ಅವೈದಿಕ ನೆಲೆಗಳ ಶೋಧ. ಎರಡನೆಯದು ಎಟಿಮಾಲಜಿಯ ಪದನಿಷ್ಪತ್ತಿಯ ನೂತನತೆ ಹಾಗೂ ಸೃಜನಶೀಲತೆ. ಮೂರನೆಯದು ಸ್ವಕುಲ ವೈಭವೀಕರಣದ ಮಾದರಿ ಇಲ್ಲ, ಶೈವ ವೈಷ್ಣವ ಸಂಘರ್ಷಗಳ ನಿರೂಪಣೆ, ಆದಿಮದಿಂದ ಇಂದಿನ ತನಕ ಚಾರಿತ್ರಿಕ ಗ್ರಾಫ್, ಆಚರಣೆಗಳ ಸೂಕ್ಷ್ಮ ಅರ್ಥೈಸುವಿಕೆ, ಸಂಕರವಾದಿ. ಸಂಕರವಾದಿ ಹೆಂಗೆ ಅಂದರೆ, ಆಮೇಲೆ ಒಂದೊಂದೇ ಪಾಯಿಂಟ್ ಮಾತಾಡ್ತಾ ಹೋಗೋಣ, ಎಷ್ಟು ಟೈಮ್ ಸಿಗುತ್ತೋ ಅಷ್ಟು. ಒಂದು ನೆಲೆ ಒಳಗಡೆ ಭಾಷಿಕ ಸಂಕರವಾದಿ, ಕನ್ನಡ ತೆಲುಗು ತಮಿಳು. ಇನ್ನೊಂದು ನೆಲೆ ಒಳಗಡೆ ಜಾತಿ, ಪಳೆಯ ಗೌಡ ಬಲಿಜ ಇತ್ಯಾದಿ. ಹೀಗೆ ಇನ್ನೊಂದು ನೆಲೆ ಒಳಗಡೆ ಗಂಡು ಹೆಣ್ಣು. ಆಗಲೇ ನಾನು ಹೇಳಿದಂತೆ ಮತ್ತೆ ನನ್ನ ಮಾತಿಗೆ ಹಿಂದಿರುಗ್ತೀನಿ ನಾನು.
ಇವತ್ತಿನ ಏನು ಅಸಹಿಷ್ಣುತೆ ಮತ್ತೊಂದು ನಾವೇ ಪರಮಶ್ರೇಷ್ಠ ಈ ಥರದ್ದೆಲ್ಲ ಇದಾವಲ್ಲ ಈ ರೋಗಗಳಿಂದ ಬಿಡಿಸ್ಕೋಬೇಕು ಅಂದರೆ ನಮಗೆ ಈ ಥರ ಸಂಶೋಧನೆಗಳು ಬೇಕಾಗ್ತಾ ಇರ್ತವೆ ಯಾಕಂದರೆ ಇವತ್ತಿದೆ ಅಂತಂದರೆ ಇವತ್ತು ಈ ಜಾತಿ ಸೈಕಾಲಜಿ ಅನ್ನೋದೇನಿದೆ ಅದನ್ನು ಈ ಕೃತಿ ಒಳಗಡೆ ಭಾಳ ಚೆನ್ನಾಗಿ ಗ್ರಹಿಸಿದ್ದಾರೆ ಅಂತ ಅನಿಸುತ್ತೆ ನನಗೆ ಯಾವ